ಓ ನಿನ್ಗೆ ಹೊಡೆದಾಡಕ್ ಬರ್ಬೇಕಂಗಾರ ನಾನೀಗ ನೀನು ಪೋಲಾಗಿ ಹೋಗುತ್ತಿರುವುದನ್ನ ನಗರಸಭೆ ಸದಸ್ಯ ಸರೋಜಾ ಭಂಡಾರಿ ಅವರ ಗಮನಕ್ಕೆ ತಂದಿರುವುದನ್ನೇ ಕಾರಣ ಮಾಡಿಕೊಂಡು ನಗರಸಭೆ ನೀರುಗಂಟಿ ಕಿರಣ್ ಎಂಬಾತ ಮನೆ ಎದುರು ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿ ಹಲ್ಲೆಗೆ ಯತ್ನ ನಡೆಸಿದ್ದಾನೆ ಎಂದು ಆರೋಪಿಸಿ ಠಾಣೆಗೆ ದೂರು ಸಲ್ಲಿಸಿರುವುದಾಗಿ ಜೆಪಿ ನಗರ ನಿವಾಸಿ ಅರುಣ್ ಕುಮಾರ್ ತಿಳಿಸಿದ್ದಾರೆ. ಓ ನಿನ್ಗೆ ಹೊಡೆದಾಡಕ್ ಬರ್ಬೇಕಂಗಾರ ನಾನೀಗ ಆ ಸಮಯದಲ್ಲಿ ನಾನು ಹೋಗ್ತಾ ಇರ್ಬೇಕಂದ್ರೆ ಅವರು ನಮ್ಮ ಏರಿಯಾದ ಒಂದೇ ಅಲ್ಲ ಮಾತಾಡ್ತಾ ಇರ್ತಾರೆ ನಿಂತ್ಕೊಂಡೆ. ಆ ಮಾತಾಡ್ತಾ ನಿಲ್ಬೇಕಂದ್ರೆ ಚೈನಿ ಅಂದ್ರೆ ಸಿಕ್ಕಾಪಟ್ಟೆ ನೀರು ಬರ್ತಾ ಇತ್ತು. ಇದೆಲ್ಲಿಂದ ನೀರು ಬರ್ತಾ ಇದೆ ಅಂತ ನಾನು ಕೇಳಿ ಅವಾಗ ನಾನೇನು ಹೇಳಿದೆ ಗದ್ದೆಯಲ್ಲ ಅದರದ್ದೇ ನೀರು ಇರಬೇಕು ಅಂತೇಳಿ ನಾನು ಹೇಳಿದ ಸ್ವಾಭಾವಿಕ ಸುಮ್ಮನಾಗಿತ್ತು. ನಾನು ಹಾಗೆ ಪೇಟೆ ಹೋದೆ, ಪೇಟೆ ಹೋಗಿ ಮಗಳು ಕರ್ಕೊ ಹೋಗಬೇಕು, ಕರ್ಕೊಂಡು ಅದೇ ರೋಡಲ್ಲಿ ಕೇಟಲ್ ವಾಪಸ್ ಬರ್ತಾ ಇದೆ. ಅದು ಯು ಸಿ ಡಿ ನೀರು ಅಂತ ಅಂದರೆ ರಸ್ತೆ ಮಧ್ಯದಲ್ಲಿ ಯು ಸಿ ಡಿ ಪೈಪ್ ಇರುತ್ತೆ ಅದು ಅಲ್ಲಿಂದ ಬರುತ್ತೆ ಅಂತೇಳಿ ನಾವು ಚರಂಡಿಯಲ್ಲಿ ನೀರು ಬರ್ತಾ ಇರೋದು. ನಾನೇನು ಹೇಳಿದ್ರೆ ಸರೋಜಮ್ಮನವ್ರಿಗೆ ಫೋನ್ ಮಾಡಿದ್ದೆ, ಈ ಚರಂಡಿಗೆ ಪೈಪ್ ಹೊಡೆದಿದ್ದೆ ನಾನು ನೋಡಿ ನಾನು ಚೂರು ಅಂತ ಹೇಳಿ ಅದಕ್ಕೆ ಫೋನ್ ಮಾಡಿದ್ದೆ. ಸರೋಜಮ್ಮನವ್ರಿಗೆಲ್ಲ ಕಿರಣ ಅಂತ ಹೇಳಿದ್ದ ನೀರು ಬರೋದು ವಾಟರ್ ಮ್ಯಾನ್ ಬೇರೆ ಅವನಿಗೆ ಫೋನ್ ಮಾಡಿ ಹೇಳಿದರು. ಅವನು ಅದನ್ನೆಲ್ಲ ನೋಡ್ಕೊಂಡ್ವಿ ಎಲ್ಲ ಆಯಿತು, ಅದು ವಾಟರ್ ಪೈಪಿಂಗ್ ಅಲ್ಲ ನಾನು ಯು ಸಿ ಡಿ ಪೈಪಿಂಗ್ ನೀರು ಅಂತ ಹೇಳಿ ಫೋನ್ ಮಾಡಿ ಹೇಳಿದೆ. ಅಮಿತ್ ಅವ್ರತ್ರ ಯಾರು ಹೇಳಿದ್ದು ನಿಮಗೆ ಅಂತ ಹೇಳಿ ಕೇಳ್ಕೊಬಂದಿದ್ದೆ. ಕೇಳ್ಕೊಬಂದಾದ್ಮೇಲೆ ಅವನು ಅಲ್ಲಿಗೆ ಮುಗಿತು. ನಾನು ಅವನಿಗೆ ಯಾವುದು ನಾನು ಅವನಿಗೆ ಅವ್ನಿಗೆ ಫೋನ್ ಮಾಡಿಲ್ಲ ಈಗ ಹಿಂಗಾಗಿದೆ ಏನು ಅಂತೇಳಿ. ನಾನು ಸರೋಜಮ್ಮರ ಹತ್ರ ಮಾತಾಡಿದ್ರು ನಮ್ಮ ವಾರ್ಡ್ ಕೌನ್ಸಿಲರ್ ಹತ್ರ. ಅಲ್ಲಿಗೆ ಅವ್ನು ಮುಗಿಸ್ಕೊಂಡು ಸುಮ್ಮನೆ ಹೋಗ್ಬೇಕಲ್ವ, ಅವನು ಫುಲ್ ಡ್ರಿಂಕ್ಸ್ ಮಾಡ್ಕೊಬಂದು ನಮ್ಮನೆ ಎದುರುಗಡೆ ಅವಾಸದಿಂದ ಬೈತಾರೆ, ನಿನಗೆ ಮಾಡೋ ಕೆಲಸ ಇರಲ್ವ, ನೀನು ಶಂಡ ಬೇಡಬೇಕಾಗಿದ್ದಲ್ಲ, ನಮ್ಮ ಕೆಲಸಗಾರದ್ದು ನಮ್ಮ ಕೆಲಸದ್ದೆಲ್ಲ ವಿಚಾರ ಮಾತಾಡ್ತಾ ಇದ್ದೆ, ಅವನು ಅವ್ನು ಅವ್ನ ಕೆಲಸ ಏನೋ ಅದನ್ನು ಮಾಡ್ಕೊಳ್ಬೇಕಲ್ವ. ಅವನು ಮಾತಾಡ್ತಾ ಇರೋ ರೀತಿ ನೋಡಿದ್ರೆ ಕಿರಣ, ಹಾಂ ಕಿರಣ, ಅವನು ಯಾವುದೋ ದ್ವೇಷವನ್ನು ಇಟ್ಕೊಂಡು ನಮ್ಮ ಮನೆ ಬಾಕಿಗೆ ಹೊಡೆದಾಡ್ಬೇಕಂತಾನೆ ಬಂದಿತ್ತು ಅವನು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೊಡೆದಾಡ್ಬೇಕಂತಾನೆ ಬಂದ, ಆದರೆ ನಾವು ಹೊಡೆದಾಡೋಕ್ಕೆ ಸ್ಪಂದನೆ ಇರಲಿಲ್ಲ. ಹಾಗಾಗಿ ವಿಡಿಯೋ ಮಾಡ್ಕೊಂಡೆ ಅವನು ಏನೇನು ಮಾತಾಡಿದ್ದಾನೆ, ಅವನು ಯಾವ ಥರ ನನ್ನ ಹತ್ರ ಅವಾಸ್ ಕೊಟ್ಟಿಂದ ಮಾತಾಡಿದ್ದಾನೆ, ಎದುರುಗಡೆ ನಮ್ಮ ಮನೆ ಎದುರುಗಡೆ ಜನರು ಇದ್ರು ಅವರು ಎಲ್ಲ ಕೇಳಿಸ್ಕೊಂಡಿದ್ದಾರೆ ಅವನು ಏನೇನು ಮಾತಾಡಿದ್ದಾನೆ, ಯಾವ ಥರ ಇದು ಮಾಡಿದ್ದಾನೆ. ಅವನ ಜೊತೆಗೆ ಯಾವ ಒಂದು ಹುಡುಗನ ಕರ್ಕೊ ಬಂದಿದ್ದ, ಅವನ ಹೆಸರು ಏನೂ ಗೊತ್ತಿಲ್ಲ, ಹೊಡೆದಾಡಬೇಕಂತಾನೆ ಅವನು ಬಂದಿರೋದು. ಫುಲ್ ಡ್ರಿಂಕ್ಸ್ ಮಾಡ್ಕೊಂಡೆ ಬಂದಿದ್ದ ಅವನು ಮನೆಗೆ. ಟೈಮು ಒಂದೂವರೆ ಎರಡು ಗಂಟೆ ಆಗಿದೆ ಸರ್, ಎರಡು ಎರಡೂವರೆ ಆಗಿದೆ. ಅದೇ ನೀರು ಬಿಡೋನು ಸರ್, ವಾಟರ್ ಮ್ಯಾನ್ ನಮ್ಮ ಏರಿಯಾ ವಾಟರ್ ಮ್ಯಾನ್ ಅವನು ಈ ಏಜೆನ್ಸಿ ಮೇಲೆ ಇರೋದು ನಮ್ಮ ಏರಿಯಾದಲ್ಲಿ. ಅವನು ಕೆಲಸ ಮಾಡ್ಕೊಂಡು ಅವ್ನು ಪಾಡಿ ಬಂದ್ರು, ಆದರೆ ಅವನು ನಮ್ಮ ಏರಿಯಾದಲ್ಲಿ ನಮ್ಮ ಹತ್ರ ರೋಡಿಸಮ್ ತೋರಿಸ್ತಾ ಇದ್ದಾನೆ. ನಾವು ಈಗ ಒಂದು ಸಮಸ್ಯೆ ಏನೋ ಆಗಿದೆ ಅಂತ ಅಂದಾಗ ಅದನ್ನು ನಾವು ಹೇಳಬೇಕಲ್ಲ ನಾಗರಿಕರಾದರು. ಈಗ ನಾಗರಿಕರು ಅದನ್ನು ಹೇಳಂಗಿಲ್ಲ ಅಂತ ಅಂದಮೇಲೆ ಇನ್ನು ಯಾವ ಥರ ಇದು ಅಂತೇಳಿ ಹೇಳಿದ್ದಕ್ಕೆ ರೋಡಿಸಮ್ ಮಾಡ್ತಾ ಇದ್ದಾರೆ ಅಂದಮೇಲೆ ನಮ್ಮ ಮೇಲೆ ಇದು ಎಲ್ಲಿಗೆ ಬಂದಿದ್ದಿದೆ ಅಂತ ಹೇಳಿ ಪರಿಸ್ಥಿತಿ. 9 ಕನ್ನಡ ನ್ಯೂಸ್ ಸಾಗರ.